ಹಲೋ ಸ್ನೇಹಿತರೆ ಕನ್ನಡ ಇನ್ ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಅವರ ಸ್ಟೋರೀಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಇದು ಯಾವುದೇ ಕಾಲ್ಪನಿಕ ಕತೆಗಳಲ್ಲ ನೈಜವಾಗಿ ಆದಂಥ ಘಟನೆಗಳು ಯುವರ್ ಗೋ ಸ್ಟೋರೀಸ್ ಅಂತ ಒಂದು ವೆಬ್ಸೈಟ್ ಇದೆ ನೀವು ಹೋಗಿ ಚೆಕ್ ಮಾಡಿ ಈ ಎಲ್ಲ ಕತೆಗಳು ಅಲ್ಲಿ ಲಭ್ಯವಿದೆ ನಿಮಗೆ ಕತೆಗಳನ್ನ ಓದೋ ಅಭ್ಯಾಸ ಇದ್ದರೆ ಪ್ಲೀಸ್ ಅಲ್ಲಿ ವಿಸಿಟ್ ಕೊಡಿ ಸೊ ಹಾಗಾದರೆ ಹೆಚ್ಚಿನ ಡ್ಯಾಮೇಜ್ ಮಾಡದೆ ಸೀದಾ ಈ ಕತೆಗಳು ಹೋಗೋಣ ಸ್ನೇಹಿತರೆ ನಾನು ಏನು ಮಾಡ್ತಿದ್ದೆ ಅಂತ ನೀವು ಥ್ಯಾಂಕ್ ಮಾಡ್ತಿರ್ಬೋದು ಈಗ ನಾನು ಸ್ನೇಹಿತರೆ ಮಾಸ್ಪೆಟ್ ಸೈಟ್ನಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಫಾರ್ಚುನ್ ವೀಲನ್ನು ತಿರುಗಿಸುತ್ತಿದ್ದೇನೆ ನಮ್ಮ ಸ್ನೇಹಿತರು ಭಾರತದಾದ್ಯಂತ ತಮ್ಮನ್ನು ತಾವು ಚೆನ್ನಾಗಿ ಸಾಬೀತುಪಡಿಸಿದ್ದಾರೆ ಪ್ರತಿನಿತ್ಯ ನನ್ನ ಸುತ್ತಲಿರುವ ಪ್ರತಿಯೊಬ್ಬರಿಂದ ಈ ಸೈಟ್ ಬಗ್ಗೆ ಹೆಚ್ಚು ಒಳ್ಳೆಯ ಸುದ್ದಿಗಳನ್ನು ನಾನು ಕೇಳುತ್ತೇನೆ ಮತ್ತು ಪ್ರತಿ ಸೆಕೆಂಡಿಗೆ ನನ್ನ ಸ್ನೇಹಿತ ತನ್ನ ಸೈಟಲ್ಲಿ ಗೆಲ್ಲುತ್ತಾನೆಂದು ನಾನು ನಿಮಗೆ ಹೇಳಬಲ್ಲೆ ನನ್ನ ಲಿಂಕನ್ನು ಫಾಲೋ ಮಾಡಿ ವೀಲನ್ನು ತಿರುಗಿಸಿ ಮತ್ತು ನಿಮ್ಮ ಮೊದಲ ಡೆಪಾಸಿಟ್ಗೆ ಮೂವತ್ತು ಸಾವಿರ ರೂಪಾಯಿಗಳ ಬೋನಸ್ ಪಡೆಯಿರಿ ನನ್ನ ಪ್ರೋಮೋ ಕೋಡನ್ನು ಯೂಸ್ ಮಾಡಲು ಮರೆಯದಿರಿ ಮಿಸ್ಟ್ರಿ ಇದು ನಿಮ್ಮ ಬಾಯಸನ್ನ ಹೆಚ್ಚು ಮಾಡುತ್ತದೆ ನಾನು ವೈಯಕ್ತಿಕವಾಗಿ ಇಲ್ಲಿ ಲೈವ್ ಕೆಸಿನೋ ಹಾಗೂ ಆಟಗಳನ್ನ ಆಡಲು ಇಷ್ಟಪಡುತ್ತೇನೆ ಮತ್ತು ತನ್ನ ಬಾಳಸು ಸ್ನೇಹಿತರಿಗೆ ಇದು ಯೂಸ್ಫುಲ್ ಆಗಿದೆ ಎಕ್ಸಾಂಪಲ್ ಏವಿಯೇಟರ್ ಅಂಡರ್ ಬಾರ್ ಸ್ಲಾಡ್ಗಳು ಇತ್ಯಾದಿ ಮೋಸ್ಟ್ ಬೆಟ್ ವೆಬ್ಸೈಟ್ ಅಲ್ಲಿ ನೀವು ಯಾವುದೇ ಕ್ರೀಡೆಯಲ್ಲಿ ಬಾಜಿ ಕಟ್ಟಬಹುದು ಮತ್ತು ದೊಡ್ಡ ಬಹುಮಾನ ಗೆಲ್ಲಬಹುದು ನನ್ನೊಂದಿಗೆ ಮೋಸ್ಟ್ ಬೆಟ್ ಆಡಿ ಇದು ಜಾಹೀರಾತಲ್ಲ ಇದನ್ನ ವೈಯಕ್ತಿಕ ಪ್ರಾಮಾಣಿಕ ಶಿಫಾರಸು ನೀವು ಕ್ರೀಡಾ ಬ್ಯಾಟಿಂಗ್ ಅಥವಾ ಕೆಲಸವನ್ನು ಹುಡುಕುತ್ತಿದ್ದರೆ ಆಗ ಇದು ಕೇವಲ ಮೋಸ್ಟ್ ಬೆಟ್ ಆಗಿದೆ ವಿವರಣೆ ಲಿಂಕ್ ಅಲ್ಲಿದೆ ಈಗ ಉಳಿದ ಸ್ಪಿನ್ಗಳು ಸ್ನೇಹಿತರನ್ನು ನೋಂದಾಯಿಸಿ ಮೋಸ್ಟ್ನೊಂದಿಗೆ ಹೊಸ ಹೊಸ ಶುಭಾಶಯಗಳು ಮತ್ತು ದೊಡ್ಡ ಮತವನ್ನು ಗೆಲ್ಲರಿ ಸೊ ಇವಾಗ ಮೊದಲ ಕತೆ ಈ ಕತೆ ಹೆಸರು ಓರಿಮುಲಾಸ್ ಹಾಂಟೆಡ್ ಹೌಸ್ ಅಂತ ಅಶ್ವಿನಿ ಎಂಬವರು ಹಾಕಿದಂತ ಕತೆ ಇದು ಸೊ ನಾನು ಅವರ ಹೆಸರಲ್ಲಿ ಈ ಕಥೆನ ಹೇಳ್ತಾ ಹೋಗ್ತೀನಿ ಅಶ್ವಿನಿ ಆಗಿ ಎಂಬವರು ತುಂಬಾ ಒಳ್ಳೆ ಗೆಳತಿಯವರು ಹೀಗಿರುವಾಗ ಒಂದಿನ ಅಶ್ವಿನಿ ಊರ್ಮಳ ಅವರ ಮನೆಗೆ ಹೋಗ್ತಾಳೆ ಆಕ್ಚುಲಿ ಅದೊಂದು ಹಾಂಟೆಡ್ ಮನೆ ಅಂತ ಊರ್ಮೇಳಿಂದ ಅವಳಿಗೆ ಗೊತ್ತಾಗಿತ್ತು ಯಾಕಂದರೆ ಅಲ್ಲಿ ಹಲವಾರು ಆತ್ಮಗಳ ವಾಸಸ್ಥಾನ ಇದೆ ಸೊ ಅಲ್ಲಿ ಬರೋದು ತುಂಬ ಅಪಾಯ ಅಂತ ಊರ್ಮಳ ಅವಳಿಗೆ ಮೊದಲೇ ವಾರ್ ಮಾಡಿದ್ಲು ಆದರೆ ಅಶ್ವಿನಿಗೆ ಮಾತ್ರ ಏನೋ ಒಂದು ಕ್ಯೂರಿಯಸಿಟಿ ಅದನ್ನೆಲ್ಲ ನಂಬ್ತಿತ್ತು ಏನಾದರೂ ಆಗಲಿ ಬಂದೇ ಬರ್ತೇನೆ ಅಂತ ಅವಳು ಹಠ ಮಾಡಿ ಆ ಮನೆಗೆ ಹೋಗಿ ಬಿಡ್ತಾಳೆ ಹೋಗುವಾಗೇನೋ ತುಂಬ ದರದಿಂದ ಹೋಗಿದ್ದ ಅವಳಿಗೆ ಮನೆಯೊಳಗೆ ಎಂಟ್ರ್ ಆದಮೇಲೆ ಎಲ್ಲೋ ಒಂದು ಕಡೆ ಬಾಯ ಕಾಡಲಿಕ್ಕೆ ಶುರುವಾಗುತ್ತೆ ಈ ಯಾಕಂದರೆ ಮನೆಯೊಳಗೆ ಎಂಟ್ರಾಗಿಂದ ಅವಳಿಗೆ ಒಂಥರ ಸ್ಟ್ರೇಂಜಾದ ಅನುಭವ ಆಗಲಿಕ್ಕೆ ಸ್ಟಾರ್ಟ್ ಆಗಿತ್ತು ಲೈಕ್ ಯಾರೋ ದೂರದಿಂದ ಅವಳನ್ನ ಒಬ್ಸರ್ವ್ ಮಾಡ್ತಿರುವಾಗೆ ಈ ಯಾರೋ ಅವಳನ್ನ ಕರೆದಾಗೆಲ್ಲ ಅವಳಿಗೆ ಭಾಸವಾಗ್ತಿತ್ತು ಆವಾಗ ಅವ್ರ ಮೇಡ ನಗಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನಿಂಗೆ ಹೇಳಿದ್ದಲ್ಲ ಈ ಮನೆ ಕರೆಕ್ಟ್ ಇಲ್ಲ ಇಲ್ಲಿ ಬರೋದು ಬೇಡ ಅಂತ ಆದರೂ ಕೂಡ ಅಶ್ವಿನಿ ಇಲ್ಲ ಹಾಗೇನಿಲ್ಲ ನಾ ಇರ್ತೇನೆ ಏನಾಗಲ್ಲ ಅಂತ ಒಂದು ಸಣ್ಣ ಧೈರ್ಯ ಕೊಡ್ತಾಳೆ ಅದು ಬಾಯ ತುಂಬಿದ ಧೈರ್ಯ ಕೊಡ್ತಾಳೆ ಅನಂತರ ಊರ್ಮಿಳ ಅಶ್ವಿನಿಗೆ ಎಲ್ಲ ಕಥೆನ ಹೇಳ್ತಾ ಹೋಗ್ತಾಳೆ ಅದು ರಾತ್ರಿ ಹೊತ್ತಲ್ಲಿ ಯುವ ಗಂಟೆ ಸುಮಾರು ಎಂಟು ಒಂಬತ್ತು ಹಾಗಾಗಿರ್ಬೋದು ಸೊ ಊರ್ಮಿಳಾ ಒಂದೊಂದೇ ಕತೆನ ಹೇಳ್ತಾ ಹೋಗ್ತಾಳೆ ಲೈಕ್ ಈ ಮನೇಲಿ ಯಾವುದೆಲ್ಲ ದೆವ್ವ ಇದೆ ಭೂತ ಇದೆ ಅಂತ ಮೊದಲಿಗೆ ಹೇಳ್ತಾಳೆ ಈ ಮನೆಯಲ್ಲಿ ರೆಡ್ ಸಾರಿ ಹೊಡ್ಕೊಂಡಿರುವ ಒಬ್ಬ ಮಹಿಳೆ ಆತ್ಮ ಇದೆ ಅದು ಯಾವಾಗಲೂ ನಮ್ಮ ಮನೆಯ ಕಿಚನಲ್ಲಿ ಕಾಣ ಸಿಗುತ್ತೆ ಅಂತ ಸೀದಾ ಅಲ್ಲಿ ಹೋಗ್ತಾಳೆ ಆವಾಗ ಅಶ್ವನಿ ಕೇಳ್ತಾಳೆ ಊರ್ಮಿಳ ಇವಾಗ ಆತ್ಮ ತೋರ್ತಾ ತೋರ್ತಿದ್ರೆ ಎಲ್ಲ ಉಂಟಂತ ಅದಕ್ಕೆ ಹೇಳ್ತಾಳೆ ಅದು ಅಷ್ಟು ಯೂಸಿಯಾಗಿ ಯಾರ ಕಣ್ಣಿಗೂ ತೋರಲ್ಲ ಮನೆಯವ್ರ ಕಣ್ಣಿಗೆ ಮಾತ್ರ ತೋರೋದಂತ ಯಾಕಂದರೆ ಈ ಮನೆ ಸುಮಾರು ವರ್ಷಗಳ ಹಿಂದೆ ಒಂದು ಟ್ರೆಡಿಷನ್ ಮನೆ ಆಗಿತ್ತು ಅಂದರೆ ನಮ್ಮ ಮನೆತನದವರು ತುಂಬ ಸಂಸ್ಕೃತಿಯವರಾಗಿದ್ದರು ಸೊ ಆ ಕಾಲದ ಒಬ್ಬ ಮಹಿಳೆಯ ಆತ್ಮ ಇಲ್ಲಿದೆ ಅದು ಯಾವಾಗಲೂ ನನ್ನ ಅಮ್ಮನ ಕಣ್ಣಿಗೆ ಕಾಣ್ತಿತ್ತು ಕೆಂಪು ಸಾರೆ ಉಟ್ಕೊಂಡು ಅಂತ ಅವಳು ಮಾತಲಿಸ್ತಾಳೆ ಸರಿ ಅಂತ ಅಶ್ವಿನಿ ಕೂಡ ಸುಮ್ಮನಾಗ್ತಾಳೆ ಅನಂತರ ಮತ್ತೆ ಅವಳಿಗೆ ಬಂದು ಮತ್ತೊಂದು ಆತ್ಮದ ಕಥೆನ ಹೇಳೋಕೆ ಸ್ಟಾರ್ಟ್ ಮಾಡ್ತಾಳೆ ಓರ್ಮ ಹೇಳ್ತಾಳೆ ಈ ಮನೆಯಲ್ಲಿ ಮತ್ತೊಂದು ಆತ್ಮ ಇದೆ ಆತ್ಮದ ಹೆಸರು ಸರ್ ಜೇಮ್ಸ್ ಅಂತ ಈ ಜೇಮ್ಸ್ ಬೇರೆ ಯಾರು ಅಲ್ಲ ನಮ್ಮ ಮನೆ ತರದವರೆ ಅಂದರೆ ನನ್ನ ಅಪ್ಪನ ಅಪ್ಪನ ಆ ರೀತಿ ಕನಸಿರುವಂಥ ಒಬ್ಬ ವ್ಯಕ್ತಿ ಅವರು ಬ್ರಿಟಿಷ್ ಕಾಲದಲ್ಲಿ ಒಬ್ಬ ಹೋರಾಟಗಾರರಾಗಿದ್ದರು ಸೊ ಯುದ್ಧದ ವೇಳೆ ಸಾವನ್ನಪ್ಪಿ ಅವರ ಆತ್ಮ ಈ ಮನೇಲೆ ಸ್ಟಕ್ ಆಗಿದೆ ಅಂತ ಅವಳು ಹೇಳ್ತಾಳೆ ಸರಿ ಬೇರೆ ಯಾವುದಾದ್ರೂ ಗೋಸ್ಟ್ ಅಂತ ಕೇಳಿದಾಗ ಮತನ್ ಗೋಸ್ಟ್ ಕೂಡ ಇದೆ ಈ ಮನೆಯ ಟಾಪ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಇದೆ ಆ ರೂಮಲ್ಲಿ ಒಂದು ಗೋಸ್ಟ್ ವಾಸವಾಗಿದೆ ಯಾವಾಗಲೂ ಅಲ್ಲಿರುತ್ತೆ ಅಂತ ಹೀಗೆ ತುಂಬ ಕತೆಗಳನ್ನ ಹೇಳ್ತಾ ಹೋಗ್ತಾಳೆ ಆದರೆ ಅಶ್ವಿನಿಗೆ ಈ ಮೂರು ದೇವಗಳು ಮಾತ್ರ ನೆನಪಿರುವುದು ಅದಕ್ಕಾಗಿ ಅವಳು ಕಥೆಯಲ್ಲಿ ಈ ಮೂರು ದೇವದ ಬಗ್ಗೆ ಮಾತ್ರ ಬರೆದಿದ್ದಾಳೆ ಇವಾಗ ಅಶ್ವಿನಿಯ ಮಾನದಲ್ಲಿ ಒಂಥರ ಬಾಯ ಕಾಡಲಿಕ್ಕೆ ಶುರುವಾಗುತ್ತೆ ಒಳಗೆ ಬಂದಾಗಿದ್ದ ಧೈರ್ಯ ಇವಾಗ ಅವಳಲ್ಲಿ ಚೂರೆ ಚೂರಿ ಇರಲಿಲ್ಲ ಏನು ಮಾಡೋದು ಹೋಗುದಾ ಬೇಡ ಅಂತ ಅವಳಿಗೆ ಆತಂಕ ಕಾಡ್ತಿತ್ತು ಆದರೂ ಇಲ್ಲಿವರೆಗೆ ಬಂದಿದ್ದೇನೆ ಹೋಗೋ ಮಾತೆಲ್ಲ ಅಂತ ಸ್ವಲ್ಪ ಧೈರ್ಯ ತಗೊಂಡು ಹಾಗೆ ಕೂತ್ಕೋತಾಳೆ ಅಂದರೆ ಹಾಗೆ ಕತೆನ ಆಲಿಸ್ತಾ ಹೋಗ್ತಾಳೆ ಹೀಗೆ ಕಥೆಯಲ್ಲಿ ಮುಳುಗಿದ್ದ ಅಶ್ವಿನಿಗೆ ಏನೋ ಶಬ್ದ ಕೇಳುತ್ತೆ ಲೈಕ್ ಯಾರೋ ನಡ್ಕೊಂಡು ಹೋಗ್ತಿರುವ ಹಾಗೆ ಶಬ್ದ ಕೇಳುತ್ತೆ ಇಡೀ ಮನೆ ಫುಲ್ ಸೈಲೆನ್ಸ್ ಆಗಿದ್ದರಿಂದ ಒಂದು ಪೆನ್ ಪಿನ್ಬಿದ್ರೂ ಕೂಡ ಅವರಿಗೆ ಕೇಳ್ತಿತ್ತು ಹಾಗಾಗಿ ಆ ಬೂಟ್ ಶಬ್ದ ಅವಳ ಕಿವಿಗೆ ಈಸಿಯಾಗಿ ಬೆಳೀತಿತ್ತು ಆವಾಗ ಅಶ್ವಿನಿ ಕೈ ಮುಂದೆ ಮಾಡ್ತಾಳೆ ಸ್ವಲ್ಪ ಕಥೆ ನಿಲ್ಲಿಸಿ ನನಗೆ ಈ ಮನೆಯಲ್ಲಿ ಯಾವುದೋ ಬೂಡ್ ಶಬ್ದ ಕೇಳಿ ಬರ್ತಿದೆ ನಿಮ್ಮಮ್ಮನ ಇಲ್ಲ ಅಣ್ಣ ಅಂತ ಅವಳು ಪ್ರಶ್ನೆ ಇರ್ತಾಳೆ ಅದಕ್ಕೆ ಊರ್ಮಳ ಹೇಳ್ತಾಳೆ ಅದು ಯಾವುದೇ ಅಲ್ಲ ತಮ್ಮ ಅಲ್ಲ ಅದು ಜೇಮ್ಸ್ ಭೂತ ಅಂತ ಇವಳಿಗೆ ಅದನ್ನ ಕೇಳಿ ಶಾಕ್ ಆಗುತ್ತೆ ಜೇಮ್ಸ್ ಭೂತನ ಎಲ್ಲಿ ಉಂಟಂತ ಇವಳು ಪ್ರಶ್ನೆ ಮಾಡ್ತಾಳೆ ಆವಾಗ ಇವಳು ಕೈ ತೋರಿಸಿ ಮನೆ ಮುಂದಿರೋ ಗಾರ್ಡನ್ ಕಡೆ ಸನ್ನೆ ಮಾಡ್ತಾಳೆ ಶಾಕಿಂಗ್ಲಿ ನೋಡಿದ್ರೆ ಅಲ್ಲಿ ಯಾರೊಬ್ಬ ವ್ಯಕ್ತಿ ಹ್ಯಾಟ್ ಹಾಕೊಂಡು ಸೇಮ್ ಟು ಸೇಮ್ ಬ್ರಿಟಿಷ್ ತರ ನಡ್ಕೊಂಡು ಹೋಗ್ತಿರ್ತಾನೆ ಲೈಕವನ ಕೈಲಿ ಒಂದು ಬಂದೋಗಿತ್ತು ತಲೇ ಟೊಪ್ಪಿ ಹಾಗೆ ಆ ನಡಿಗೆ ಸೇಮ್ ಒಬ್ಬ ಸೈನಿಕರಾಗಿತ್ತು ಅವಳಿಗೆ ಅದನ್ನ ಕಂಡು ತುಂಬಾನೇ ಗಾಬರಿಯಾಗುತ್ತೆ ಆಗುತ್ತೆ ಹಾಗೆ ಅಲ್ಲಿಂದ ಓಡಿ ಹೋಗ್ಲಿಕ್ಕೆ ಮುಂದಾಗ್ತಾಳೆ ಆವಾಗ ಅವ್ರ ಅವಳನ್ನ ತಡೆದಾಡ್ತಾಳೆ ನಂಗೆ ಹೇಳಿದ್ದಲ್ಲ ಇಲ್ಲಿ ಅಂತ ಆದರೂ ಕೂಡ ಇಲ್ಲಿವರೆಗೆ ನಮಗೆ ಈ ಯಾವ ಆತ್ಮಗಳು ಕೂಡ ತೊಂದರೆ ಕೊಟ್ಟಿಲ್ಲ ಇವೆಲ್ಲ ನಮ್ಮ ಮನೆತನದ ಆತ್ಮಗಳೇ ಅವುಗಳಿಗೆ ಇಲ್ಲಿರೋಕೆ ತುಂಬ ಇಷ್ಟ ಅದಕ್ಕೋಸ್ಕರ ಇಲ್ಲಿದ್ದಾವೆ ನಿಂಗೇನು ಕೂಡ ಮಾಡಲ್ಲ ಭಯ ಅಂತ ಸಮಾಧಾನ ಮಾಡ್ತಾಳೆ ಇವಳು ಕೂಡ ಸರಿ ಕತೆ ಸಾಕು ಮಲ್ಲಿಕ್ಕೆ ಹೋಗುವಂತ ಬೆಗ್ ಮಾಡ್ತಾಳೆ ಸರಿ ಅಂತ ಅವ್ರ ಮೇಲೆ ಕೂಡ ಅವಳನ್ನ ಕರ್ಕೊಂಡು ಹೋಗ್ತಾಳೆ ಆದರೆ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಅಶ್ವನಿಗೆ ನಿದ್ದೆನೆ ಬರಲ್ಲ ಇಲ್ಲಿ ಯಾಕಾದರೂ ಬಂದೆ ಅಂತ ಅವಳಿಗೆ ಕೊರ್ಗೋಕೆ ಸ್ಟಾರ್ಟ್ ಮಾಡ್ತಾಳೆ ಆವಾಗ ಏನಾಗುತ್ತೋ ಗೊತ್ತಿಲ್ಲ ಮತ್ತೆ ಅವಳಿಗೆ ಶಬ್ದ ಕೇಳುತ್ತೆ ಆದರೆ ಇವಾಗ ಬೂಟಿನ ಅಲ್ಲ ಯಾರೋ ಅವರ ರೂಮ್ ಬಾಗಿಲನ್ನು ಜೋರಾಗಿ ನಾಕ್ ಪಡ್ತಿರೋ ಶಬ್ದ ಇವುಗಳು ಸಡನ್ನಾಗಿ ಎದ್ದು ನಿಂತು ಚಕ್ ಮಾಡ್ತಾಳೆ ಆ ಕಡೆ ಈ ಕಡೆ ಯಾರಾದರೂ ಇದ್ದಾರಂತ ಆದರೆ ಪಕ್ಕದಲ್ಲಿ ಊರ್ಮೇಳ ಬಿಟ್ಟರೆ ಬೇರೆ ಯಾರೂ ಕೂಡ ಎದ್ದಿರೋದಿಲ್ಲ ಆವಾಗ ಊರ್ಮೇಳ ಒಂದೇ ಸಮನೆ ಲೈಕ್ ದೇವ ಥರ ಎದ್ದು ಕೂತ್ಕೋತಾಳೆ ಹಾಗೆ ಸೀದಾ ಹತ್ರ ಹೋಗಿ ಅದನ್ನ ಓಪನ್ ಇಡ್ತಾಳೆ ಹಾಗೆ ಹೇಳ್ತಾಳೆ ಇವಾಗಿಲಿಂದ ಹೋಗು ಆಮೇಲೆ ಬಾ ಅಂತ ಅಶ್ವಿನಿಗೆ ಅದನ್ನೆಲ್ಲ ನೋಡಿ ತುಂಬಾ ಶಾಕ್ ಆಗುತ್ತೆ ಯಾಕೆ ಹಾಗೆ ಮಾಡಿದೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಆ ಬಾಗಿಲು ತೆಗೆಯುವವರೆಗೂ ಆ ಗೋಷ್ಠಿಯಿಂದ ಹೋಗಲ್ಲ ಅದಕ್ಕೋಸ್ಕರ ಬಾಗಿಲು ತೆಗೆದೆ ಇವಾಗ ನಾರ್ಮಲ್ ಆಗುತ್ತೆ ಮಲಗುವಂತ ಸೊ ಅದೇ ರೀತಿ ಭಯದಲ್ಲಿ ಅಶ್ವಿನಿ ಆ ಇಡೀ ರಾತ್ರಿನ ಕಳೆದು ಅಂತೂ ತನ್ನ ಮನೆಗೆ ವಾಪಸ್ಸಾಗ್ತಾಳೆ ಆ್ಯಂಡ್ ಇವತ್ತಿನವರೆಗೂ ಅವಳು ಊರ್ಮಳ ಮನೆಗೆ ಹೋಗಿಲ್ಲ ಆ ಮನೆ ಇವಾಗ ಕೂಡಿದೆ ಅಂತೆ ಬಟ್ ಎಲ್ಲಿದೆ ಹೇಗಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಇವಾಗ ಎರಡನೇ ಕತೆ ಈ ಕತೆ ಹೆಸರು ಕೂಡ ಹಾಂಟೆಡ್ ಹೌಸ್ ಅಂತ ಸೊ ನಾನು ಮೊದಲು ಹೇಳಿದಾಗೆ ಈ ಕತೆ ನನಗೆ ಸಿಕ್ಕಿದ್ದು ಯುವರ್ ಗೋ ಸ್ಟೋರೀಸ್ ಹೆಸರಿನ ಒಂದು ಆ್ಯಪಲ್ಲಿ ಆ್ಯಂಡ್ ಮೇನ್ ಆಗಿ ಈ ಕತೆ ನಮ್ಮ ಕರ್ನಾಟಕದ ಕೊಡಗಿನ ವಿರಾಜ್ಪೇಟೆ ಹೆಸರಿನ ಒಂದು ಊರಲ್ಲಿ ಆದಂಥ ನೈಜ ಕತೆ ಹಾಗಂತ ನಾ ಹೇಳ್ತಿಲ್ಲ ಈ ಕತೆ ಬರೆದ ಹುಡುಗಿಯ ಮೆನ್ಷನ್ ಮಾಡಿದ್ದಾಳೆ ಅನ್ನಿಸ್ತಿರ್ಬೋದಾ ಯಾವ ರೀತಿ ಕತೆ ಇರ್ಬೋದಂತ ಸೊ ನನ್ನೊಟ್ಟಿಗೆ ಹೀಗೆ ಕೇಳ್ತಾ ಹೋಗಿ ಸೊ ಕತೆ ಇವಾಗ ಸ್ಟಾರ್ಟ್ ಆಗ್ತಿದೆ ನಮ್ಮೇ ಕಥೆಯ ನಾಯಕಿ ಲಕ್ಷ್ಮಿ ತನ್ನ ಅಮ್ಮ ದೊಡ್ಡಮ್ಮ ಚಿಕ್ಕಮ್ಮನೊಟ್ಟಿಗೆ ಆರಾಮಾಗಿ ಲೈಫ್ನ ಲೀಡ್ ಮಾಡ್ತಿರ್ತಾಳೆ ಹೀಗಿರುವಾಗ ಒಂದಿನ ಲಕ್ಷ್ಮಿಗೆ ರಜೆ ಸಿಗುತ್ತೆ ಅಂದರೆ ಶಾಲೆಗೆ ರಜೆ ಸಿಗುತ್ತೆ ಸೊ ಅವಳು ಆ ರಜೆನ ಗಮ್ಮತ್ ಮಾಡಲಿಕ್ಕೋಸ್ಕರ ತನ್ನ ಅಮ್ಮ ದೊಡ್ಡಮ್ಮ ಚಿಕ್ಕಮ್ಮನೊಟ್ಟಿಗೆ ತನ್ನ ಅಜ್ಜಿ ಮನೆಗೆ ವಾಸ ಮಾಡಲಿಕ್ಕಂತ ಹೋಗ್ತಾಳೆ ಸೊ ಹಾಗೆ ಹೋಗಿದ್ದಾಗ ನಡೆದ ಘಟನೆ ಇದು ಸೊ ಇಲ್ಲಿ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಅವರ ಅಜ್ಜಿ ಮನೆಯ ಪಕ್ಕದಲ್ಲಿ ಮತ್ತೊಂದು ಮನೆ ಇದೆ ಮನೇಲಿ ಒಬ್ಬ ಗರ್ಭಿಣಿ ಮಹಿಳೆ ವಾಸವಾಗಿದ್ಲು ಇನ್ನೇನು ಕೆಲವೇ ದಿನಗಳಲ್ಲಿ ಅವಳು ಮಗುವಿಗೆ ಜನ್ಮ ಕೊಡ್ತಿದ್ಲು ಹಾಗಿದ್ದು ಅವಳ ಒಂದು ಪರಿಸ್ಥಿತಿ ಆ ಅವೊಂದು ರಾತ್ರಿ ಲಕ್ಷ್ಮಿ ಅಜ್ಜಿ ಹಾಗೆ ಎಲ್ಲರೂ ಕೂತು ಮಾತಾಡ್ತಿರ್ತಾರೆ ಅಂದ್ರೆ ಅಜ್ಜಿ ಕತೆ ಹೇಳ್ತಿದ್ರೆ ಇವರೆಲ್ಲ ಕೂತು ಅದನ್ನ ಕೇಳ್ತಿರ್ತಾರೆ ಹೀಗೆ ಸುಮಾರು ದಿನ ಕಾಲ ಆ ಒಂದು ಪ್ರೋಸೆಸ್ ನಡೀತಾ ಹೋಗುತ್ತೆ ಎಲ್ಲಿವರೆಗೆ ಅಂದರೆ ಗಂಟೆ ಹನ್ನೆರಡಾದರೂ ಕೂಡ ಅವರಿಗೆ ನಿದ್ದೆನೆ ಬರ್ತಿರ್ಲಿಲ್ಲ ಆವಾಗ ಅಜ್ಜಿ ಮಧ್ಯ ಬಾಗ್ತಾಳೆ ಮಕ್ಕಳೇ ಕತೆಗಳಿ ಸಾಕು ಮಲಗು ಅಂತ ಅವಳು ಸೇರಿ ಎಲ್ಲರೂ ಕೂಡ ನಿದ್ದೆಗೆ ಜಾರ್ತಾರೆ ಒಂದು ಸುಮಾರು ಮೂರು ಗಂಟೆ ಹೊತ್ತಿಗೆ ಏನಾಗುತ್ತೋ ಗೊತ್ತಿಲ್ಲ ಅಜ್ಜಿಗೇನೋ ಶಬ್ದ ಕೇಳುತ್ತೆ ಲೈಕ್ ಆ ಶಬ್ದ ಯಾರೋ ಕೂಗಿದಾಗಿತ್ತು ಇವಳು ಪಟ್ಟಂತ ಎದ್ದು ಚೆಕ್ ಮಾಡ್ತಾಳೆ ಆದರೆ ಯಾರು ಕೂಡ ಎದ್ದಿರೋದಿಲ್ಲ ಆವಾಗ ಎಲ್ಲರಿಗೂ ಕೂಡ ಎಚ್ಚರಿಕೆ ಆಗುತ್ತೆ ಆ ಶಬ್ದ ಕೇಳಿ ಇವರನ್ಕೋತಾರೆ ಮೋಸ್ಟ್ಲಿ ಪಕ್ಕದ ಮನೆಯ ಐಂಗಸ್ಗೆ ಗರ್ಭಿಣಿ ನೋವು ಸ್ಟಾರ್ಟ್ ಆಗಿರ್ಬೋದು ಅದಕ್ಕೋಸ್ಕರ ಕೂಗ್ತಿದ್ದಾಳಂತ ಆದರೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಆ ಶಬ್ದ ಇನ್ನೂ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ ಲೈಕ್ ಯಾವುದೋ ಮಗುಗೂ ಇದ್ದಾಗೆ ಅವರಿಗೆ ಭಾಸವಾಗ್ತಿತ್ತು ಇವರು ಅದೇ ಕೂಡಲೇ ಹೊರಗೋಗಿ ಚೆಕ್ ಮಾಡ್ತಾರೆ ನೋಡಿದರೆ ಅಕ್ಕಪಕ್ಕದ ಎಲ್ಲ ಮನೆಯ ಲೈಟ್ ಕೂಡ ಆನ್ ಆಗಿತ್ತು ಸೊ ಕನ್ಫರ್ಮ್ ಆ ಹೆಂಗಸು ಮಗುವಿಗೆ ಜನ್ಮ ಕೊಟ್ಟಿರ್ಬೋದು ನಾಳೆ ಪಾರ್ಟ್ ಇದೆ ಅಂತ ಇವರು ಖುಷಿಯಲ್ಲೇ ಅಲ್ಲೇ ಮಲಗ್ತಾರೆ ಸೊ ಆ ಇಡೀ ರಾತ್ರಿ ಅವರಿಗೆ ಆ ಮಗುವಿನ ಶಬ್ದ ಕೇಳ್ತಾನೆ ಇತ್ತು ನಿದ್ದೆ ಕೂಡ ಕರೆಕ್ಟ್ ಆಗಲಿಲ್ಲ ಅವರಿಗೆ ಆದರೂ ಕೂಡ ಪರವಾಗಿಲ್ಲ ಅಂತ ನೆಕ್ಸ್ಟ್ ಬೆಳಗ್ಗೆ ಪಕ್ಕದ ಮನೆಗೆ ಹೋಗಿ ಮಗು ಹುಟ್ಟಿದ್ಯಲ್ಲ ಮಗುವಲ್ಲಿ ಸರಿ ಮೊದಲು ಸ್ವೀಟ್ ಕೊಡಿ ಅಂತ ಒತ್ತಾಯ ಮಾಡ್ತಾರೆ ಆ ಮಾತನ್ನ ಆ ಮನೆಯವರು ಕೇಳಿ ಶಾಕ್ ಆಗುತ್ತೆ ಏನು ಮಗುವ ಮಗು ಬೇಕಾದರೆ ಇನ್ನು ಒಂದು ವಾರ ಕಾಯಿಲೆ ಬೇಕು ಅಂತ ತಮಾಷೆ ಮಾಡ್ತಾ ನಗಲಿಕ್ಕೆ ಶುರು ಮಾಡ್ತಾರೆ ಇವರಿಗೆ ಅದನ್ನ ಕೇಳಿ ಶಾಕ್ ಆಗುತ್ತೆ ತಮಾಷೆನ ನಿನ್ನೆ ನೈಟ್ ಅಷ್ಟೇ ಮಗು ಇದಾಗಿ ನಮಗೆ ಶಬ್ದ ಕೇಳಿತು ಇವನ್ ಲೈಟ್ ಕೂಡ ಅವನಾಗಿತ್ತಲ್ಲ ಅಂತ ಇವರು ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಆ ಶಬ್ದ ಇವನ್ ನಮ್ ಕೂಡ ಕೇಳಿತು ಆದ್ರೆ ಆ ಶಬ್ದ ಬಂದಿದ್ದು ನಮ್ಮನೆಂದಲ್ಲ ಮನೆ ಮುಂದಿರು ಆ ರೋಡಿನಂತ ಅದಾದ ಸುಮಾರು ದಿನ ನಂತರ ಅವರಿಗೆಲ್ಲ ಗೊತ್ತಾಗುತ್ತೆ ಏನ ಅಜ್ಜಿ ಮನೆ ಹಾಗೆ ಆ ಒಂದು ಮನೆಲ್ಲ ಇದೆ ಆ ಜಾಗ ಏನಿದೆ ಅದು ಸುಮಾರು ವರ್ಷಗಳ ಹಿಂದೆ ಒಂದು ಗ್ರೇವ್ ಯಾರ್ಡ್ ಅಂದ್ರೆ ಸ್ಮಶನ್ ಆಗಿತ್ತು ಅದಕ್ಕೋಸ್ಕರ ಅವರಿಗೆ ಆ ರೀತಿ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದ್ದಂತ ಅಂದ್ರೆ ಆ ರಾತ್ರಿ ಕೂಗಿದ್ದು ಯಾವುದೇ ಮಗುವಲ್ಲ ಅದೊಂದು ಆತ್ಮ ಅಂತ ಇನ್ನು ಇವಾಗ ಕೊನೆ ಕತೆ ಈ ಕೊನೆ ಕತೆ ಆಗಿದ್ದು ಕೂಡ ಒಬ್ಬ ಹುಡುಗಿಯ ತಂದೆ ಲೈಫಲ್ಲಿ ಆ ಹುಡುಗಿ ಹೆಸರು ಪ್ರವೀಣ್ ಅಂತ ಆ ಹುಡುಗಿಯ ತಂದೆ ಹೆಸರು ರವಿ ಅಂತ ಸೊ ಸುಮಾರು ವರ್ಷಗಳ ಹಿಂದೆ ರವಿ ತನ್ನ ಅಪ್ಪ ಆಗಿ ಅಮ್ಮನೊಟ್ಟಿಗೆ ಆ ಒಂದು ಮನೆಗೆ ಅಂದರೆ ಅವರಿವಾಗ ಸ್ಟೇ ಆಗಿದ್ರಲ್ಲ ಆ ಮನೆಗೆ ಶಿಫ್ಟ್ ಆಗಿದ್ರು ಸೊ ಆ ಒಂದು ಮನೆ ಹೇಗಿದೆ ಅಂದರೆ ಅದೊಂದು ಅಪಾರ್ಟ್ಮೆಂಟ್ ಥರ ಅವ್ರದ್ದು ಫಸ್ಟ್ ಫ್ಲೋರ್ ಆಗಿದ್ದರೆ ಎರಡನೇ ಫ್ಲೋರಲ್ಲಿ ತುಂಬಾ ಮನೆಗಳಿದ್ದವು ಆದರೆ ಆ ಎಲ್ಲ ಮನೆಗಳು ಕೂಡ ಖಾಲಿಯಾಗಿದ್ದವು ಅದರಲ್ಲಿ ಅಲ್ಲಿ ಯಾರೂ ಕೂಡ ವಾಸವಾಗಿರಲಿಲ್ಲ ಕರೆಕ್ಟಾಗಿ ಹೇಳಬೇಕಂದ್ರೆ ಆ ಒಂದು ಅಪಾರ್ಟ್ಮೆಂಟಲ್ಲಿ ಅಂದರೆ ಎರಡು ಫ್ಲೋರ್ ಇರೋ ಅಪಾರ್ಟ್ಮೆಂಟಲ್ಲಿ ರವಿಯವರ ಫ್ಯಾಮಿಲಿ ಮಾತ್ರ ವಾಸವಾಗಿದ್ದರು ಆ್ಯಂಡ್ ರವಿ ಫ್ಯಾಮ್ಲಿಯಲ್ಲಿ ಅವನ ಅಪ್ಪ ಅಮ್ಮಗೆ ಅವನು ಬಿಟ್ಟರೆ ಬೇರೆ ಯಾರೂ ಕೂಡ ಇರಲಿಲ್ಲ ಸೊ ಹೀಗಿರುವಾಗ ಒಂದಿನ ಏನಾಗುತ್ತೆ ಎಲ್ಲ ಮಲಗಿದ್ದಾಗ ಅಮ್ಮನೆಯ ರೂಫಿಂದ ಯಾರೋದೋ ಗೆಜ್ಜೆ ಶಬ್ದ ಕೇಳ್ತಿರುವಾಗೆ ಇವರಿಗೆ ಕೇಳಿಬರುತ್ತೆ ಲೈಕ್ ಯಾರೊಬ್ಬ ಹುಡುಗಿ ಗೆಜ್ಜೆ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿರುವಾಗೆಲ್ಲ ಇವರಿಗೆ ಭಾಸವಾಗುತ್ತೆ ಸೊ ಇವರು ಅದೇ ಕೂಡಲೇ ಹೋಗಿ ಮೇಲೆ ಚೆಕ್ ಮಾಡ್ತಾರೆ ಆದರೆ ಮೇಲೆ ಯಾರೂ ಕೂಡ ಎದ್ದಿರೋದಿಲ್ಲ ಸೊ ಪ್ರತಿದಿನ ಏನಾಗುತ್ತೆ ಅದೇ ರೀತಿಯ ಶಬ್ದ ಅಂದರೆ ಗೆಜ್ಜೆ ಹಾಕ್ಕೊಂಡು ಯಾರೋ ಕುಣಿತಿರುವ ಹಾಗೆ ಅವರಿಗೆ ಭಾಸವಾಗ್ತಾನೆ ಇತ್ತು ಇವರು ಪ್ರತಿ ಸಲ ಮೇಲೆ ಹೋದಾಗ ಕೂಡ ಯಾರೂ ಕುಡಿಯುತ್ತಿರಲಿಲ್ಲ ಕೆಳಗೆ ವಾಪಸ್ ಬಂದಾಗ ಅದೇ ರೀತಿ ಶಬ್ದ ಕೇಳ್ತಿತ್ತು ಅದೊಂದು ಆತ್ಮ ಅಂತ ಅವರಿಗೆ ಕನ್ಫರ್ಮ್ ಆಗುತ್ತೆ ಆದರೆ ಆ ಆತ್ಮ ಡ್ಯಾನ್ಸ್ ಮಾಡ್ತಿರ್ತೇವೆ ಹೊರತು ಇಲ್ಲಿವರೆಗೆ ಅವರಿಗೆ ಯಾವುದೇ ಹಾನಿಯನ್ನು ಉಂಟು ಮಾಡಿಲ್ಲ ಆದರೆ ಈ ರೀತಿ ಅವರಿಗೆ ಆ ಮನೆಯಲ್ಲಿರಲಿಕ್ಕೆ ಇಷ್ಟ ಆಗಲಿಲ್ಲ ಸೊ ಇದಕ್ಕೆ ಏನು ಕಾರಣ ಇರ್ಬೋದು ಅಂತ ಥಿಂಕ್ ಮಾಡ್ತಿರುವಾಗ ಆವಾಗ ಅವರಿಗೆ ಒಂದು ಮಾತು ನೆನಪಾಗುತ್ತೆ ಅದೇನಪ್ಪ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ಹೊಸ ಮನೆಗೆ ಹೋದಾಗ ಒಬ್ಬ ಪ್ರೇಸ್ಟ್ಗಳ ಕೈಲಿ ಮಂತ್ರ ಮಾಡಿಸಿ ಆ ಮನೇಲಿ ಕ್ಲೀನ್ ಮಾಡ್ತೇವೆ ಬಟ್ ಅವರು ಆಗ ಮಾಡದೆ ಆ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅವರು ಅದೇ ಕೂಡಲೇ ಹೋಗಿ ಒಬ್ಬ ಮಂತ್ರಾವಧಿನ ಕರ್ಕೊಂಡು ಬಂದು ಮನೆಯನ್ನು ಕ್ಲೀನ್ ಮಾಡ್ತಾರೆ ಹಾಗೆ ಆವತ್ತಿಂದ ಎಲ್ಲಾ ಸಮಸ್ಯೆಗಳು ಸಾಲ್ವ್ ಆಗುತ್ತೆ ಸೊ ಇವಾಗ ಆ ಮಹಿಳೆ ಡ್ಯಾನ್ಸ್ ಏನಂತ ಇವು ನೀವೆಲ್ಲ ಥಿಂಕ್ ಮಾಡ್ತಿರ್ಬೋದು ಅದಕ್ಕೆ ನನ್ನದೇ ಆದ ಒಂದು ಆನ್ಸರ್ ಇದೆ ಅದೇನಪ್ಪ ಅಂದರೆ ಮೋಸ್ಟ್ಲಿ ಆ ಮನೆಯ ಮೇಲುಗಡೆ ಬೇರೆ ಯಾವುದೋ ಹುಡುಗಿ ವಾಸವಿದ್ದು ಸತ್ತೋಗಿರ್ಬೋದು ಅವಳ ಆತ್ಮಯು ಅವರಿಗೆ ತೊಂದರೆ ಕೊಟ್ಟಿದ್ದಂತ ಸೊ ಹೀಗೆ ಅಂತ ಒಂದು ಕರೆಕ್ಟಾದ ರೀಸನ್ ಇಲ್ಲ ಬಟ್ ಹೂವೆ ಮಾಡ್ಬೋದಷ್ಟೇ ಇದು ನನ್ನ ಒಂದು ಹೂವೆ ಅಷ್ಟೇ ಸೊ ಇದಿಷ್ಟು ಇವತ್ತಿನ ಕಥೆಗಳು ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತಾ ಇಲ್ಲಿಗೆ ಆ್ಯಡ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್